ಸದ್ಗುರು ಆಯುರ್ವೇದ ಅರ್ಪಿಸುವ ಹೊಸದುರ್ಗ ತಾಲೂಕಿನ ದೇಗುಲ ದರ್ಶನ. ಇದು ನಮ್ಮ ನೆಲದ ಧಾರ್ಮಿಕ ಪರಂಪರೆಯ ಅನಾವರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ಪ್ರಿಯ ವೀಕ್ಷಕರೇ, ತೆಂಗಿನ ನಾಡು, ದೇಗುಲಗಳ ಬೀಡು, ನಮ್ಮ ಹೊಸದುರ್ಗ ತಾಲೂಕಿನ ನಾಗರಕಟ್ಟೆಯಲ್ಲಿ ನೆಲೆಗೊಂಡಿರುವ ಹಲವು ಶತಮಾನಗಳ ಇತಿಹಾಸವನ್ನು ಹೊಂದಿರುವ ಪವಾಣ ನಡೆದ ಪುಣ್ಯಭೂಮಿ ನಾಗರಕಟ್ಟೆಯ ಕೂಗೋ ಮಲ್ಲಪ್ಪನ ಧಾರ್ಮಿಕ ಪರಂಪರೆ ಮತ್ತು ಇತಿಹಾಸವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೊಸದುರ್ಗ ಹೊಳಲ್ಕೆರೆ ಮಾರ್ಗ ಮಧ್ಯದಲ್ಲಿ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಮಾವಿನಕಟ್ಟೆ ಗೇಟ್ನಿಂದ 5 ಕಿಲೋಮೀಟರ್ ಪಶ್ಚಿಮಕ್ಕೆ ಬರುವ ನಾಗರಕಟ್ಟೆ ಗ್ರಾಮವು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮವಾಗಿದೆ. ಈ ಗ್ರಾಮಕ್ಕೆ ಸುಮಾರು 300 ರಿಂದ 400 ವರ್ಷಗಳ ಇತಿಹಾಸವಿದೆ. ಇದೀಗ ಸುಮಾರು 250 ಮನೆಗಳನ್ನು ಒಳಗೊಂಡಿರುವ ನಾಗರಕಟ್ಟೆ ಗ್ರಾಮವು 1200 ಜನಸಂಖ್ಯೆಯನ್ನು ಹೊಂದಿದೆ. ಈ ಗ್ರಾಮದ ಜನರು ಅತ್ಯಂತ ಪ್ರಜ್ಞಾವಂತರಾಗಿದ್ದು ಅಡಿಕೆ, ತೆಂಗು ಮುಂತಾದ ಬೆಳೆಗಳು ಈ ಭಾಗದ ರೈತರ ಬದುಕನ್ನು ಹಸನಾಗಿಸಿವೆ. ಪೂರ್ವಕ್ಕೆ ತುಂಬಿನಕೆರೆ, ಪಶ್ಚಿಮಕ್ಕೆ ಹೊಸಹಟ್ಟಿ, ಉತ್ತರಕ್ಕೆ ಎಂಜಿಹಳ್ಳಿ ಮತ್ತು ದಕ್ಷಿಣಕ್ಕೆ ಹೆಬ್ಬಳ್ಳಿ ಗ್ರಾಮವಿದೆ. ಹೊಸದುರ್ಗ ತಾಲೂಕಿನ ಗಡಿ ಗ್ರಾಮವಾದ ನಾಗರಕಟ್ಟೆಗೆ ನಾಗರಕಟ್ಟೆ ಎಂಬ ಹೆಸರು ಹೇಗೆ ಬಂತು? ಈ ಗ್ರಾಮಕ್ಕೆ ಹೊಂದಿಕೊಂಡಿರುವ ಪಕ್ಕದ ತುಂಬಿನಕೆರೆ ಗ್ರಾಮದ ದಂಪತಿಗಳಿಬ್ಬರು ನಾಗರಕಟ್ಟೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸಲ್ಪಡುತ್ತಿದ್ದ ಮಾಸ್ತಮ್ಮ ದೇವಿ ಗುಡಿಯ ಹತ್ತಿರವಿದ್ದ ಕಟ್ಟೆಗೆ ನಾಗರ ಪೂಜೆ ಮಾಡಿದ್ದರಿಂದ ಈ ಗ್ರಾಮಕ್ಕೆ ನಾಗರಕಟ್ಟೆ ಎಂಬ ಹೆಸರು ಬಂದಿದೆ. ಸುತ್ತೇಳು ಹಳ್ಳಿಯ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಕೂಗೋ ಮಲ್ಲಪ್ಪ ಎಂಬ ಹೆಸರು ಬಂದಿದ್ದಾದರೂ ಹೇಗೆ? ಶತಮಾನಗಳ ಹಿಂದೆ ಆ ಬಂಡೆಯ ಮೇಲೆ ನಡೆದ ರೋಚಕವಾದ ಪವಾಡವಾದರೂ ಏನು? ನಾಗರಕಟ್ಟೆ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಶತಮಾನಗಳ ಹಿಂದೆ ಒಂದು ಪವಾಡವೇ ನಡೆಯಿತು. ಈ ದೇವಸ್ಥಾನದ ಹಿಂಭಾಗಕ್ಕೆ ಬರುವ ಗೌಡಿಹಳ್ಳಿ ಕೆರೆಯು ಅಂದಿನ ಕಾಲದಲ್ಲಿ ಸುರಿದ ಅತಿಯಾದ ಮಳೆಯಿಂದಾಗಿ ಕೆರೆ ಕೋಡಿಬಿದ್ದು ಕಟ್ಟೆಯೊಡೆದು ಇನ್ನೇನು ಸುತ್ತೇಳು ಹಳ್ಳಿಗಳು ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತವಾಗುವ ಮುನ್ಸೂಚನೆಯನ್ನರಿತ ದೇವಸ್ಥಾನದ ಬಂಡೆಯ ಮೇಲಿದ್ದ ಬಸವಣ್ಣ ಥಟ್ಟನೆ ಎದ್ದು ನಿಂತು ಕಾಲ್ಕೆರೆದು ಕೆರೆ ಒಡೆದು ಅಪಾಯ ಸಂಭವಿಸುವ ಸೂಚನೆಯನ್ನು ಸುತ್ತೇಳು ಹಳ್ಳಿಗೂ ಕೇಳಿಸುವಂತೆ ಗುಟುರು ಹೊಡೆದರು. ಬಸವಣ್ಣ ಗುಟುರು ಹಾಕಿದ ಕೂಗಿನ ಶಬ್ದದಿಂದ ಎಚ್ಚೆತ್ತುಕೊಂಡ ಸುತ್ತೇಳು ಹಳ್ಳಿಯ ಜನರು ಸುರಕ್ಷಿತವಾದ ಸ್ಥಳಕ್ಕೆ ತೆರಳಿ ತಮ್ಮನ್ನು ತಾವು ರಕ್ಷಿಸಿಕೊಂಡರು ಎಂಬ ಪ್ರತೀತಿ ಇದೆ. ಬಸವಣ್ಣ ಬಂಡೆಯ ಮೇಲೆ ನಿಂತು ಕಾಲ್ಕೆರೆದು ಗುಟುರು ಹಾಕಿದ ರಭಸಕ್ಕೆ ಆ ಬಂಡೆಯ ಮೇಲೆ ಬಸವಣ್ಣನ ಪಾದದ ಮುದ್ರೆಯು ಅಚ್ಚೊತ್ತಿದೆ. ಆ ಜಾಗವು ಇಂದಿಗೂ ಸಹ ಪೂಜಿಸಲ್ಪಡುತ್ತಿದೆ. ಬಂಡೆಯ ಮೇಲೆ ನಿಂತು ಬಸವಣ್ಣ ಗುಟುರು ಹಾಕಿ ಕೂಗಿದ ಸದ್ದನ್ನು ಕೇಳಿಸಿಕೊಂಡ ಸುತ್ತೇಳು ಹಳ್ಳಿಯ ಜನರು ಅಂದಿನಿಂದಲೂ ಈ ಪುಣ್ಯಕ್ಷೇತ್ರವನ್ನು ಕೂಗೋ ಮಲ್ಲಪ್ಪನ ದೇವಸ್ಥಾನ ಎಂದೇ ಕರೆಯುತ್ತಾರೆ. ವಿ ಲೋಕೇಶ್ವರಪ್ಪ, ನಾಗರಕಟ್ಟೆ, ಹೊಸದುರ್ಗ ತಾಲೂಕು. ಇದರ ವಿಶೇಷತೆ ಅಂತಂದರೆ ಈ ಕೂಗೋ ಮಲ್ಲಪ್ಪನ ಹೆಸರು ಬರಲಿಕ್ಕೆ ಕಾರಣ
ಈ ಮಲ್ಲಿಕಾರ್ಜುನ ಸ್ವಾಮಿ ಶಿಲೆಯಲ್ಲಿ ಅಂದರೆ ಬಂಡೆ ಮೇಲೆ ಉದ್ಭವವಾಗಿದ್ದು ಸುಮಾರು ನೂರಾರು ವರ್ಷಗಳ ಹಿಂದೆ ಈ ದೇವಸ್ಥಾನ ಹಿಂಭಾಗದಲ್ಲಿರ್ತಕ್ಕಂಥ ಗೌಡಿಹಳ್ಳಿ ಕೆರೆ ಒಡೆಯುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿರ್ತಕ್ಕಂಥ ಬಸವಣ್ಣ ಎದ್ದು ಕಾಲು ಕೆರೆದು ಕೆರೆ ಒಡೆತಿದೆ ಬನ್ನಿ ಉಳಿಸ್ರಿ ಅಂತೇಳಿ ಈ ಬಂಡೆ ಮೇಲೆ ಕಾಲು ಕೆರೆದು ಇವತ್ತು ಸಹ ಕೂರ್ತಿದೆ. ಆ ಉದ್ದೇಶದಿಂದ ಕೂಗೋ ಮಲ್ಲಪ್ಪ ಅಂತೇಳಿ ಇದಕ್ಕೆ ಹೆಸರಾಯಿತು. ಅಚ್ಚರಿಯ ಇತಿಹಾಸವನ್ನು ಹೊಂದಿರುವ ನಾಗರಕಟ್ಟೆಯ ಕೂಗೋ ಮಲ್ಲಪ್ಪನ ದೇವಸ್ಥಾನದಲ್ಲಿ ನೀಡುವ ತೀರ್ಥ ಪ್ರಸಾದವು ಕೂಡ ತುಂಬಾ ವಿಶೇಷವಾದ ಶಕ್ತಿಯನ್ನು ಹೊಂದಿರುವ ಸಂಗತಿಯನ್ನು ನಾವೀಗ ತಿಳಿಯಲೇಬೇಕಾಗಿದೆ. ಈ ದೇವಸ್ಥಾನದಲ್ಲಿ ನೀಡುವ ತೀರ್ಥ ಪ್ರಸಾದವನ್ನು ಹೊಲದಲ್ಲಿ ಬೆಳೆಯುವ ಫಸಲುಗಳಿಗೆ ಪ್ರೋಕ್ಷಣೆ ಮಾಡಿದರೆ ಯಾವುದೇ ಕೀಟಬಾಧೆ ಸೋಂಕು ತಗುಲದೆ ಉತ್ತಮ ಫಸಲು ಬರುತ್ತದೆ ಎಂಬ ನಂಬಿಕೆಯು ಇಂದಿಗೂ ಸಹ ಸುತ್ತೇಡು ಹಳ್ಳಿಯ ಜನರಲ್ಲಿ ಮನೆ ಮಾಡಿದೆ. ನಾವು ರೈತ ಕುಟುಂಬದಿಂದ ಬೆಳೆದಿರೋರು. ನಾವು ಬೆಳೆ ರೈತ ಬೆಳೆಗಳನ್ನೇ ನಂಬಿ ನಾವು ಬದುಕ್ತಿರೋದು. ಈಗ ನಮಗೆ ನಮ್ಮ ಹೊಲಗಳಿಗೆ ಏನಾದರೂ ರೋಗ ರುಜಿನಗಳು ಆಮೇಲೆ ಹೆಸರು ಕಳೋದಕ್ಕೆ ಮಿಡತೆ ಗಿಡತೆ ಏನಾದ್ರು ಹೊಡಿತು ಅಂದರೆ ಈ ದೇವಸ್ಥಾನ ತೀರ್ಥ ತಾನೋಗಿ ಹಾಕಿದರೆ ಎಲ್ಲ ರೋಗ ರುಜಿನಗಳು ಎಲ್ಲ ಮಾಯ ಆಗ್ತವೆ. ಆಮೇಲೆ ಇವನು ಕಾಡಂದಿ ಅಂಥವೇನಂದ ಏನರು ಅಲ್ಲೂ ಗಾಳಿ ಮಾಡಿದ್ವು ಅಂದರೆ ಸುತ್ತ ಹೋಗಿ ತೀರ್ಥ ಹಾಕಿಬಿಟ್ರೆ ಯಾವ ಯಾವುದು ಕಾಡು ಪ್ರಾಣಿಗಳು ಯಾವ ಬರದೇ ಒಳಗೆ ಬರಲ್ಲ ಸರ್. ನಾವು ಇದನ್ನ ಈ ದೇವಸ್ಥಾನ ನಂಬಿ ನಾವು ಬದುಕ್ತಾ ಇದೀವಿ. ಇದನ್ನ ನೀವೀಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ಆರಾಧ್ಯ ದೈವ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ನಾಗರಕಟ್ಟೆ ಕೂಗೋ ಮಲ್ಲಪ್ಪನ ದೇವಸ್ಥಾನಕ್ಕೆ ಅದೆಷ್ಟೋ ಜನರು ಬಂದು ಸಂತಾನ ಭಾಗ್ಯ ಕರುಣಿಸುವಂತೆ ಮೊರೆ ಇಡುತ್ತಾರೆ. ಭಕ್ತರ ಕೋರಿಕೆಯಂತೆ ಸಂತಾನ ಫಲ ಪ್ರಾಪ್ತಿಯಾದ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಹೆಣ್ಮಕ್ಕಳು ಅಂತಂದರೆ ಸರ್ ಸುಮಾರು ನಿದರ್ಶನಗಳು ಅಂತಂದರೆ ಸುಮಾರು ವರ್ಷ ಮದುವೆಯಾಗಿ ಮಕ್ಕಳಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇದ್ರ ನಡ್ಕೊಂಡು ಅವರಿಗೆ ಅನುಕೂಲ ಆಗಿರೋದ ಪರಿಸ್ಥಿತಿ. ಸ್ವಂತ ನನ್ನ ತಮ್ಮನ ಮಗಳಿಗೆ 9 ವರ್ಷ ಮಗಳಿರಲಿಲ್ಲ. ಈಗ ಆಮೇಲೆ ನಮ್ಮ ಅಕ್ಕನ ಮಗನಿಗೆ ಇರಲಿಲ್ಲ ಸುಮಾರು. ಈಗ ಅವರಿನ್ನು 1-1 ವರ್ಷ 2-2 ವರ್ಷದ ಮಕ್ಕಳಿದ್ದಾರೆ ಸರ್. ಈಗ ಇದನ್ನು ನಂಬಿ ಇದರದ್ದು ಏನೋ ಒಂದು ಭಕ್ತಿಯನ್ನು ನಂಬಿ ನಡ್ಕೊಂಡು ಆದಮೇಲೆ ಅದು ಅನುಕೂಲ ಆಗಿದೆ ಸರ್. ಐತಿಹಾಸಿಕ ಕೂಗೋ ಮಲ್ಲಪ್ಪನ ದೇವಸ್ಥಾನಕ್ಕೆ ಸ್ವಲ್ಪ ದೂರದಲ್ಲೇ ಮತ್ತೊಂದು ಈಶ್ವರನ ದೇವಸ್ಥಾನವಿದೆ. ಈ ದೇವಸ್ಥಾನಕ್ಕೆ ವರ್ತೆ ಮಲ್ಲಪ್ಪ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಕೇವಲ 3 ಅಡಿ ಆಳವಿರುವ ಬಾವಿಯಾಕಾರದ ಜಾಗದಲ್ಲಿ ಸದಾಕಾಲ ನೀರು ತುಂಬಿಯೇ ಇರುತ್ತದೆ. ಎಂದಿಗೂ ಕೂಡ ಈ ಬಾವಿಯಲ್ಲಿ ನೀರು ಬತ್ತಿ ಹೋಗಿರುವ ಉದಾಹರಣೆಯೇ ಇಲ್ಲ. ಸಂತಾನ ಫಲದ ಹರಕೆ ಮಾಡಿಕೊಳ್ಳುವ ಭಕ್ತರು ಈ ದೇವಸ್ಥಾನದ ಬಳಿ ಬಂದು ಔಷಧೀಯ ಗುಣವುಳ್ಳ ನೀರಿನಲ್ಲಿ ಮಿಂದು ಪೂಜೆ ಸಲ್ಲಿಸುತ್ತಾರೆ. ಈ ರೀತಿ ಹರಕೆ ಮಾಡಿಕೊಂಡ ಎಷ್ಟೋ ದಂಪತಿಗಳಿಗೆ ಸಂತಾನ ಫಲ ಪ್ರಾಪ್ತಿಯಾಗಿರುವ ನಿದರ್ಶನಗಳು ಇಂದಿಗೂ ಕೂಡ ಇವೆ. ಹೊಸದುರ್ಗ ತಾಲೂಕು ನಾಗರಕಟ್ಟೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ವರ್ತೆ ಮಲ್ಲಪ್ಪ ಅಂತ ದೇವಸ್ಥಾನ. ಇದು ತುಂಬ ದಿಬ್ಬ ಪ್ರದೇಶದಲ್ಲಿ ಇರತಕ್ಕಂಥ ದೇವಸ್ಥಾನ. ಈ ಹೊಂಡದಲ್ಲಿ ಕೇವಲ 3-4 ಅಡಿ ಇರತಕ್ಕಂಥ ಹೊಂಡ. ಬೇಗ ಮದುವೆ ಆಗಲಿಲ್ಲದಂಥವ್ರು ಬಂದು ಅರ್ಕ ಮಾಡ್ಕೊತಾರೆ. ಅವ್ರಿಗೆಲ್ಲ ಮದುವೆಗಳು ಆಗಿರೋಂಥ ಉದಾಹರಣೆಗಳಿದ್ದಾವೆ. ಮತ್ತು ಸಂತಾನ ಭಾಗ್ಯ ಇಲ್ಲ ಅಂತ ಹೆಣ್ಮಕ್ಳು ಬಂದು ಅರ್ಕ ಮಾಡ್ಕೊಂಡು ತೀರ್ಥ ಹಾಕ್ಕೊಂಡು ಹೋದ್ಮೇಲೆ ಇಲ್ಲಿ ಸಂತಾನ ಭಾಗ್ಯ ಆಗಿರೋಂಥದ್ದು. ಇದೆಲ್ಲ ಈ ದೇವರ ಪವಾಡ. ನಾಗರಕಟ್ಟೆ ಕೂಗೋ ಮಲ್ಲಪ್ಪನ ಜಾತ್ರೆಯು ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ವಿಜೃಂಭಣೆಯಿಂದ ಜರುಗುತ್ತದೆ. ಜಾತ್ರೆಗೂ ಮುನ್ನ ಸುತ್ತೇಡು ಹಳ್ಳಿಗೂ ದೇವರ ಭೇಟಿ ಮಾಡಿಸಿ
ದವಸ ಧಾನ್ಯಗಳನ್ನು ಸಂಗ್ರಹಿಸಲಾಗುತ್ತದೆ. ವೀರಭದ್ರಪ್ಪ ಅಂತ, ನಾನು ನಾಗರಕಟ್ಟೆ ಅಜ್ಜರುದ್ರಪ್ಪರ ಮಗ. ನಾನು ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಆಗಲಿಕ್ಕೆರೆಯಲ್ಲಿ. ನನ್ನ ನನಗೀಗ ಸುಮಾರೊಂದು 52 ವರ್ಷ. ನನ್ನ ಸಣ್ಣ ಹುಡುಗನಿಂದ ನೋಡಿದರೆ ನಾವು ಚಿಕ್ಕ ಹುಡುಗರಲ್ಲಿ ಇಲ್ಲಿ ಪರ್ಯವಲ್ಲಿ ಒಳ್ಳಕ್ಕಿ ಅಕ್ಕಿ ಜೋಳದ ಅಕ್ಕಿಯಲ್ಲಿ ಕುಚ್ಚಲಕ್ಕಿ ಮತ್ತು ಸಂಬಾರದಲ್ಲಿ ಊಟ ಮಾಡ್ತಿದ್ವಿ. ಹಳ್ಳಲಲ್ಲಿ ಉಣ್ತಿದ್ವಿ, ಹಳ್ಳಲಲ್ಲಿ ಬಂಡೆ ಮೇಲೆ ಊಟ ಮಾಡ್ತಿದ್ವಿ. ಆವಾಗಿನ ಇದರಲ್ಲಿ ಎಲ್ಲ ಕಲ್ಲು ಕಟ್ಟಡದ ದೇವಸ್ಥಾನ ಇತ್ತು. ನಮಗೆ ಕಣ್ಣಿ ಕಾಣಂಗೆ ಸುಣ್ಣದ ಗೋಡೆ, ಸುಣ್ಣ ಬಿಟ್ಟಿಲ್ಲ. ಸೊ ಇದಕ್ಕಿಂತ ಹಿಂದೆ ಏನಾಗಿತ್ತು ಅಂತೇಳಿ ನಿಮಗೆಲ್ಲ ಕಾಣ್ತಿರ್ಬೋದು, ಒಂದು ಬೇವಿನ ಮರ ಕಾಣ್ತಾ ಇದೆ. ಯಾರೋ ಒಬ್ರು ಭಿಕ್ಷುಕರು ಹೀಗೆ ಹೋಗ್ಬೇಕಾದ್ರೆ ರಾಮಗಿರಿ ಕಡೆಯಿಂದ ಬರಬೇಕಾದ್ರೆ ತುಂಬ ಹಸಿವಾಗಿತ್ತಂತೆ. ಯಾವುದೋ ಮನೆ ಹತ್ರ ಹೋಗಿದ್ದಾಗ ಅವ್ರು ಕೇಳಿದ್ರಂತೆ, ನಮಗೆ ಹಸಿವಾಗಿದೆ ಊಟ ಕೊಡಿ ಅಂತ ಅವ್ರು ಹೇಳಿದ್ರಂತೆ. ಇಲ್ಲಿ ದೇವಸ್ಥಾನದ ಹತ್ರ ಇದೆ, ಜಾತ್ರೆ ನಡೀತಾ ಇದೆ, ಕೂಗಮಲ್ಲಪ್ಪ ಜಾತ್ರೆ ಮಲ್ಲಿಕಾರ್ಜುನ ಸ್ವಾಮಿ, ಅಲ್ಲಿಗೆ ನೀವು ಹೋಗಿ ಊಟಕ್ಕೆ ಹಾಕ್ತಾರೆ ಅಂತ. ಅವಮ್ಮ ದೇವಸ್ಥಾನ ಒಳಗಡೆನೂ ಹೋಗಿಲ್ಲ, ಬಂದೇನು ಮಾಡಿದ್ದಾರೆ ಹಾಗೆ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಪ್ರಸಾದ ಎಷ್ಟೆಷ್ಟು ಹಾಕ್ತಾರೆ, ಸ್ವಲ್ಪ ಸ್ವಲ್ಪ ಹಾಕ್ತಾರಲ್ವಾ, ಆ ರೀತಿಯಾಗಿ ಹಾಕ್ದಾಗ ನನಗೆ ಇಷ್ಟೊಂದು ಹಸಿವಾಗಕ್ಕೆ ಬಂದಿದ್ದೀನಿ, ಇಷ್ಟೇ ಇಷ್ಟ ಹಾಕಿದಾರಲ್ಲ, ನಾನು ಕೇಳಿದ್ರೆ ಇವ್ರು ಹಾಕ್ತಿಲ್ಲಲ್ಲ ಏನಪ್ಪ ಅಂತ ಹೇಳಿದರೆ, ಸ್ವಲ್ಪ ಒಂದೇ ಒಂದು ಎರಡು ಗುಕ್ಕು ಇಟ್ಟಿರೋದು ಆ ತಾಯಿ ಅದನ್ನು ಊಟ ಮಾಡೋಕ್ಕೆ ಸವಸಕ್ಕೆ ಆಗಲಿಲ್ಲಂತೆ. ಆವಾಗ ಇದು ದೇವ್ರದ್ದು ತುಂಬ ಮಹಿಮೆ ಇದೆ, ನಾನು ಹೇಳಿದ್ದು ತಪ್ಪಾತು ಅಂತೇಳಿ ಆ ಬೇವಿನ ಮರದ ಹತ್ರ ವೆಡೆನ ಇಟ್ಟು ನಮಸ್ಕಾರ ಮಾಡಿ ಹೋದರು. ಈ ರೀತಿಯಾಗಿ ಅದಕ್ಕೋಸ್ಕರ ಇದು ಕೂಗಮಲ್ಲಪ್ಪ ದೇವಸ್ಥಾನ ಅಂತ ಹೆಸರುವಾಸಿ. ಜಾತ್ರೆಯ ದಿನದಂದು ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು, ಅನ್ನದಾಸೋಹ ಸೇರಿದಂತೆ ವಿಶೇಷ ಆಚರಣೆಗಳು ಜರುಗುತ್ತವೆ. ಎಲ್ಲ ಭಕ್ತಾದಿಗಳು ಕೂಡ ಸರ್ವಾಲಂಕಾರ ಭೂಷಿತನಾದ ಕೂಗೋ ಮಲ್ಲಪ್ಪನ ದರ್ಶನ ಪಡೆದು ಸಾಮೂಹಿಕ ಅನ್ನದಾಸೋಹದಲ್ಲಿ ಪ್ರಸಾದ ಸೇವಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅಂದರೆ ಭಕ್ತಿಯಿಂದ ಯಾರು ಭಕ್ತಾದಿಗಳು ಬಂದು ಅವನ್ನ ನೇರೆ ಪೂಜೆಯನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಭಕ್ತಿಯಿಂದ ಬೇಡ್ಕೊಂಡು ಹೋದರೆ ಒಂದಿನ ರಾತ್ರಿಯಲ್ಲಿ ಅವನ ಕನಸಲ್ಲಿ ಬಂದುಬಿಟ್ಟು ಕೂಗ್ತಾನೆ. ಕೂಗಿದಾಗ ಅವ್ನಿಗೆ ಎಚ್ಚರಾಗುತ್ತೆ, ಆ ಮನುಷ್ಯನಿಗೆ ಎಚ್ಚರಾದಾಗ ಅವನು ಅವನಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ತೊರೆದು ಇದು ಅಕ್ಕಪಕ್ಕ ಇರತಕ್ಕಂಥ ಹಳ್ಳಿಗಳಿಗೆ ಒಂದು ಇಲ್ಲಿ ಕೂಗಮಲ್ಲ ಕೂಗಿದ ಅಂದರೆ ಸುಮಾರು 8 ಹಳ್ಳಿಗಳಿಗೆ ಕೇಳುತ್ತೆ ಅವನು. ಅಂದರೆ ಅದು ಕೂಗು ಅದು ಇವತ್ತಿಂದಲ್ಲ, ಸುಮಾರು ವರ್ಷ ನಾನು ಸಣ್ಣನಿಂದಲೂ ಸಹ ನನಗೆ ಗೊತ್ತಿದೆ ಅದು. ನಾನು ಅವನು ಭಕ್ತ. ಇನ್ನೊಂದು ಏನಪ್ಪ ಅಂದರೆ ಸುತ್ತ ಏನು ಹತ್ತಲ್ಲಿ ಗ್ರಾಮಗಳು ಬರ್ತವೋ ಏನು ಒಂದು ಬೆಳೆ ಹಾಕ್ಬೇಕಾದ್ರೂ ಅಪ್ಪಣೆ ಕೊಟ್ಟರೆ ಮಾತ್ರ ಹಾಕೋದು, ಏನಾರ ಒಂದು ಬೋರ್ ಕೊರಿಸ್ಬೇಕು ಅಂದ್ರೆ ಅದ್ರ ಅಪ್ಪಣೆ ಕೊಟ್ಟರೆ ಹಾಕೋದು, ಇಲ್ಲಾಂದ್ರೆ ಯಾವ ಕಾರ್ಯನ ಇದ್ರ ಅಪ್ಪಣೆ ಆಗದಲ್ಲಿ ಯಾರು ಮಾಡೋದಿಲ್ಲ. ಈ ರೀಸೆಂಟಾಗಿ ನಮ್ಮ ಕಣ್ಣೆದುರಿಗೆ ನಡೆದ್ರ ಸ್ಟೋರಿ, ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಟೈಮ್ನಾಗೆ ಬೋರ್ಗಳೆಲ್ಲ ನಿಂತೋದು, ಏನಪ್ಪ ಬೋರ್ ಕೊರ್ಸನೆ ಅಂತ 10 ಜನ ಬಂದು ನಮ್ಮ ಕಣ್ಣೆದುರಿಗೆ ಅಪ್ಪಣೆ ಕೇಳಿದ್ರೆ ಯಾರಿಗೂ ಕೊಡಲಿಲ್ಲ ಕೊರಿಸ್ಬೇಕು. ಏನಪ್ಪ ತ್ವಾಟ ಉಳಿಯೋದಂಗೆ ಮಳೆ ಬರುತ್ತಾ ಬರುತ್ತೆ, ನೀರು ಹೊಡಿತಿಲ್ಲ ಲೆಂತ್ ಬಿಡೋಣಪ್ಪ ಬೇಡ ಯಾಕಪ್ಪ ಮಳೆ ಬರುತ್ತಾ ಬರುತ್ತೆ ಇದೇ ಅಪ್ಪಣೆ. ಅದಾದ ವಾರದೊಳಗೆ ಸಮೃದ್ಧಿಯಾಗಿ ಮಳೆ ಬಂತು, ನಮ್ಮ ಸುತ್ತ ಹತ್ತಳ್ಳಿ ಸಮಾಧಾನ ಆಗೋಂಥ ಮಳೆ ಬಂತು. ನೀವೀಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ನಿರ್ಮಾಪಕರು ಸದ್ಗುರು ಪ್ರದೀಪ್. ನಮ್ಮೂರಿನ ಭೂಮಿ ಬಹಳ ರುದ್ರಭೂಮಿ ಅಂತೇಳಿ ಹೆಸರಾಗಿದೆ. ಇಲ್ಲಿ ಅಂದರೆ ಅನೈತಿಕ ಚಟುವಟಿಕೆಗಳಂದರೆ ಯಾವುದೇ ಆಗಿರ್ಬೋದು, ಕುಡಿಯೋದು ತಿನ್ನೋದು ಇಂಥ ದುಶ್ಚಟಗಳನ್ನು ಬಿಟ್ಟು ಈ ಒಂದು ದೈವವನ್ನು ನಂಬಿದರೆ ಅವನು ಉದ್ಧಾರ ಆಗ್ತಕ್ಕಂಥದ್ದು ನಮ್ಮ ಅನುಭವದಲ್ಲೇ ಆಗಿದೆ. ಎಲ್ಲರೂ ಸಹ ಅದೇ ರೀತಿ ಭಕ್ತಿ ಶ್ರದ್ಧೆಯಿಂದ ಈ ದೇವರನ್ನು ನಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಸರ್. ಇಷ್ಟೆಲ್ಲ ಧಾರ್ಮಿಕ ಪರಂಪರೆಯನ್ನು ತನ್ನೊಳಗೆ ಹುದುಗಿಸಿಕೊಂಡು ಸಕಲಾದಿ ಭಕ್ತರನ್ನು ಸಲಹುತ್ತಿರುವ ನಾಗರಕಟ್ಟೆಯ ಕೂಗೋ ಮಲ್ಲಪ್ಪನ ದರ್ಶನವನ್ನು ಪಡೆದು ನಾವು ಪುನೀತರಾಗೋಣ. ನಮ್ಮ ಹೊಸದುರ್ಗ ತಾಲೂಕಿನಲ್ಲಿರುವ ಇಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಹೊಂದಿರುವ ಇನ್ನೂ ಹಲವು ದೇವಸ್ಥಾನಗಳ ಇತಿಹಾಸವನ್ನು ತಿಳಿಯಲು ದೇಗುಲ ದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸಿ. ಮತ್ತು ಈ ಸಂದೇಶವನ್ನು ಶೇರ್ ಮಾಡಿ ಎಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.
ಟಿವಿ, ಇದು ನಿಮ್ಮ ಧ್ವನಿ.